ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಕಾಡಲ್ಲಿ ಒಂದು ಮನೆ ಇದೆ ಅಂತ ಹೇಳಿದ್ದೆ ಅಲ್ವಾ, ತೋಟದ ಮನೆ, ಆ ಮನೆಯ ವಿಡಿಯೋನ ಇವತ್ತು ಹಾಕ್ತಾ ಇದ್ದೀನಿ. ಅದು ಪುಟ್ಟ ಮನೆ, ಒಂಥರ ಡಿಫ್ರೆಂಟ್ ಆಗಿದೆ ಆ ಮನೆ. ಈ ಅದು ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಮನೆ ಮುಂದ್ಗಡೆ ಇರುವಂಥ ಗದ್ದೆ, ಹಾಗೆಯೇ ಆ ಸೈಡಲ್ಲಿ ಕಾಣ್ತಿರೋದು ತೋಟ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಿರೋದು ಪುಟ್ಟ ಮನೆ, ಹಾಗೆಯೇ ಇದು ಮಣ್ಣಿನ ಮನೆ. ಈ ಥರ ಮನೆಯೆಲ್ಲ ಇವಾಗ ನೋಡೋದಕ್ಕೆ ಸಿಗೋದು ತುಂಬ ಅಪರೂಪ ಅಂತ ಹೇಳ್ಬೋದು. ಹಾಗೆ ನೋಡಿ, ಮನೆ ಮುಂದೆ ಒಂದು ತುಳಸಿ ಕಟ್ಟೆ ಮಾಡ್ಕೊಂಡಿದ್ದಾರೆ, ಅದು ಕೂಡ ಮಣ್ಣಿಂದೇ. ಹಾಗೆಯೇ ನೋಡಿ, ಮನೆ ಮುಂದೆ ಇದೊಂದು ದೊಡ್ಡ ಅಂಗಳ ಇದೆ, ನಾವು ಇದಕ್ಕೆ ಅಂಗಳ ಅಂತ ಹೇಳ್ತೀವಿ. ಹಾಗೆಯೇ ಅತ್ತೆ ಸುಮಾರಿಷ್ಟು ಹೂವಿನ ಗಿಡಗಳನ್ನು ಹಾಕಿದ್ದಾರೆ. ಹಾಗೆ ಇಲ್ಲಿ ಒಣಗಿಸ್ಕೊಂಡಿರೋದು ಕಾಳು ಮೆಣಸು, ಕಪ್ಪು ಮೆಣಸನ್ನು ಮಾಡ್ತಾರಲ್ವ ಮಸಾಲೆಗೆಲ್ಲ ಬಳಸೋದು, ಆ ಮೆಣಸು ಇದು. ಹಾಗೆಯೇ ನೋಡಿ, ಇದು ಮನೆಯ ಇನ್ನೊಂದು ಸೈಡ್. ಇದು ಮನೆ, ನಾನು ಫಸ್ಟ್ ಟೈಮ್ ಈ ಮನೆಯನ್ನು ನೋಡಿದಾಗ ಅಂದ್ಕೊಳ್ತಿದ್ದೆ, ಮನೆಯನ್ನು ಹೊರಗಿಂದ ನೋಡೋಕ್ಕೆ ತುಂಬ ಚಿಕ್ಕದಾಗಿದೆ, ಈ ಮನೆ ಒಳಗಡೆ ನಾವು ಹೋಗೋಕ್ಕಾಗತ್ತಾ ಅಂತ ನೋಡಿ. ಇಲ್ಲಿನ ಗೋಡೆ ನೋಡಿದ್ರೇ ಕಾಣಿಸ್ಬೋದು ನಿಮಗೆ, ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ನಾನು ಈ ಮನೆಗೆ ಫಸ್ಟ್ ಟೈಮ್ ಬಂದಾಗ ದೂರದಿಂದ ಮನೆ ನೋಡಿ, ಇಷ್ಟು ಸಣ್ಣ ಮನೆ ಒಳಗಡೆ ನಾವು ಹೇಗೆ ಹೋಗೋದಪ್ಪ, ತಲೆಯೆಲ್ಲ ತಾಗ್ಬಿಡತ್ತೇನೋ ಅಂತ ಅಂದ್ಕೊಳ್ತಿದ್ದೆ. ಇದು ಮನೆಯ ಹಿಂಭಾಗ, ಕಿಟಕಿ ಇದೆ, ಹಾಗೆ ಇಲ್ಲಿ ಹಲಸಿನ ಮರ, ಭಾಳಷ್ಟು ಮರಗಳಿದೆ. ಇದು ಕಾಡಾಗಿರೋದ್ರಿಂದ ಸುತ್ತಲೂ ಮರಗಿಡಗಳು ತುಂಬಾ ಇದೆ. ಹಾಗೆಯೇ ನೋಡಿ, ಇಲ್ಲಿ ಒಂದು ಮಣ್ಣು ಮಡಿಕೆ ಇದೆ. ಇವಾಗೆಲ್ಲ ಮಣ್ಣು ಮಡಿಕೆನ ಪುನಃ ಭಾಳಷ್ಟು ಜನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಪ್ಲಾಸ್ಟಿಕ್ಕಿಗಿಂತ ಮಣ್ಣು ಮಡಿಕೆ ಇವೆಲ್ಲ ಒಳ್ಳೆಯದು ಅಂತ ಹೇಳಿಬಿಟ್ಟು. ಹಾಗೆಯೇ ನಮ್ಮ ಬ್ರೌನಿ ಮತ್ತು ಶೈನಿ ಹಾಲು ಕುಡಿತಾ ಇದೆ ಅಂಗಳದಲ್ಲಿ. ಇಲ್ಲೊಂದು ರೂಮ್ ಇದೆ ನೋಡಿ, ಸುತ್ತಲೂ ಎಲ್ಲ ಕಡೆ ಮಣ್ಣಿಂದೇ ಗೋಡೆ ಇರೋದು. ಇದು ಹಳೆಯ ಮನೆ, ಇಲ್ಲಿ ಒಂಥರ ತೋಟ ಎಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ಉಳಿಯೋದಕ್ಕೆ ಮಾಡ್ಕೊಂಡಿರುವಂಥ ಮನೆ. ಇಲ್ಲಿ ಇನ್ನು ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ ಇಲ್ಲಿ. ಹಾಗೆಯೇ ಇಲ್ಲಿ ನಾವು ಮಲಗಿ ಎದ್ದಮೇಲೆ ಹಾಸಿಗೆ ಎಲ್ಲ ನಾನಲ್ಲಿ ಮಡಿಸಿಟ್ಟಿದ್ದೀನಿ, ಬೆಡ್ ಸ್ಪ್ರೆಡ್ ಎಲ್ಲ ಮಡಿಸಿಟ್ಟಿದ್ದೀನಿ, ತಡಿಯೆಲ್ಲ. ಹಾಗೆಯೇ ನೋಡಿ, ಇದು ಅಂಗಳ, ಅಂಗಳದಲ್ಲಿ ಇಲ್ಲಿ ಬ್ರೌನಿ ಶೈನಿಗೆ ಮಲಗೋದಕ್ಕೆ ಅಂತ ಒಂದು ಮನೆ ಮಾಡಿಟ್ಟಿದ್ದಾರೆ ನೋಡಿ. ಮೊದಲು ಅದು ಇಲ್ಲೇ ಇತ್ತು, ನಾವು ಇಲ್ಲಿಂದನೇ ತೊಗೊಂಡು ಹೋಗಿರೋದು. ಅದಕ್ಕೆ ಮಲಗೋದಕ್ಕೆ ಅಂತ ಈ ಥರ ಸುತ್ತಲೂ ಕಟ್ಟಿಬಿಟ್ಟು ಮನೆ ಮಾಡಿದ್ದಾರೆ. ಚೆನ್ನಾಗಿರುತ್ತೆ, ಒಂಥರ ಹೊರಗಡೆ ಎಲ್ಲ ಚಳಿ ಆಗತ್ತಲ್ವ ಅದಕ್ಕೆ. ಇದು ಮುಂಭಾಗ, ಇಲ್ಲಿ ಆರುಷಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಎರಡು ಆಮೆ ಕೂಡ ಇದೆ ಅಲ್ಲಿ, ನಾವು ಬೆಂಗಳೂರಿಗೆ ತೊಗೊಂಡು ಹೋಗಿದ್ವಲ್ಲ ಅದನ್ನು ಊರಿಗೂ ಕೂಡ ತೊಗೊಂಡು ಹೋಗಿದ್ವಿ. ಹಾಗೆಯೇ ನೋಡಿ, ಇಲ್ಲಿ ಸುತ್ತಲೂ ಗಾರ್ಡನ್ ಇದೆ, ತುಂಬ ಚೆನ್ನಾಗಿದೆ. ಡೇರೆ ಹೂವು, ಭಾಳಷ್ಟು ಹೂವಿನ ಗಿಡಗಳಿದೆ. ಹಾಗೆಯೇ ನೋಡಿ, ಇದು ಬಟ್ಟೆಯಿಂದ ಮಾಡಿರುವಂಥ ಹಾರ, ಹಾಗೆ ಇವೆಲ್ಲ ಬಟ್ಟೆಯಿಂದ ಮಾಡಿರುವಂಥದ್ದು ಕೂತ್ಕೊಳ್ಳೋದಕ್ಕೆ ಅಂತ. ಇದು ಹಸ್ಬೆಂಡ್ ಚಿಕ್ಕಪ್ಪನ ಮಕ್ಕಳು ಮಾಡಿರೋದು. ಹಾಗೆಯೇ ನೋಡಿ, ಇಲ್ಲೊಂದು ಗಿಳಿಗುಟ್ಟ ಇದೆ, ಇದು ಗಿಳಿಗುಟ್ಟ ಅಂತ ಹೇಳ್ತಾರೆ. ಬಟ್ಟೆ ಎಲ್ಲ ಹಾಕೋದಕ್ಕೆ, ಈಗ ಕೆಲವೊಂದು ಬಟ್ಟೆಗಳನ್ನು ತೆಗೆದಿಟ್ಟರೆ ಅದಕ್ಕೆ ಹಾಕಿಡ್ತಾರೆ. ಹಾಗೆ ನೋಡಿ, ಇದು ಹಣ್ಣು ಕೊಕ್ಕೆ ಅಂತ ಹೇಳ್ತಾರೆ, ಕತ್ತಿಯನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ. ಸೊಂಟಕ್ಕೆ ಇದನ್ನು ಕಟ್ಕೊಂಡ್ಬಿಟ್ಟು ತೋಟಕ್ಕೆ ಹೋಗುವಾಗ ಅದರೊಳಗೆ ಕತ್ತಿ ಹಾಕ್ಕೊಂಡ್ಬಿಟ್ಟು ತೊಗೊಂಡು ಹೋಗ್ತಾರೆ. ಇದು ಮರದ್ದು, ಇದು ಈ ಥರ ಇದೆ ನೋಡಿ, ಇವೆಲ್ಲ ಹಳೆಯ ಕಾಲದ್ದು. ಹಾಗೆಯೇ ಇಲ್ಲಿ ಕಟ್ಕೊಂಡಿರುವಂಥ ತಡಿ, ಇದು ನಮ್ಮ ಬೆಂಗಳೂರು ಹಳೆ ಮನೆಯಲ್ಲಿರುವಂಥದ್ದು. ನಾನು ಅದನ್ನ ಊರಿಗೆ ಕಳಿಸ್ಕೊಟ್ಟಿದ್ವಿ. ನಾವು ಎಷ್ಟೋ ಸಾಮಾನುಗಳನ್ನು ನಮ್ಮ ಹಳೆ ಮನೆಯಿಂದ ನಾವು ಹೊಸ ಮನೆಗೆ ಬಂದಾಗ ಅದನ್ನೆಲ್ಲ ಇಲ್ಲಿ ಕಳಿಸಿದ್ವಿ. ಹಾಗೆ ಇಲ್ಲೊಂದು ಹೊಲಿಗೆ ಮಷಿನ್ ಇದೆ. ಇಲ್ಲಿರೋ ಟಿ ವಿ, ಇದು ಕೂಡ ನಮ್ಮ ಹಳೆ ಮನೆಯಲ್ಲಿರುವಂಥ ಟಿ ವಿ ಆಗಿತ್ತು ಬೆಂಗಳೂರಲ್ಲಿ. ಇದು ನೋಡಿ, ನನ್ನ ಹಸ್ಬೆಂಡ್ ಚಿಕ್ಕಪ್ಪನ ಮಗಳು ಮಾಡಿರೋದು ಇದು. ಇದು ಕೂಡ ತುಂಬ ಕ್ಯೂಟ್ ಆಗಿದೆ ನೋಡೋದಕ್ಕೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಇಲ್ಲೊಂದು ಗೋಡ್ರೇಜ್ ಕವಾಡ್ ಇದೆ, ಇದರೊಳಗಡೆ ಬಟ್ಟೆಗಳನ್ನು ಹಾಕಿಡ್ತಾರೆ. ನೆಲ ಕೂಡ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಈ ಥರ ಇಟ್ಟಿದ್ದಾರೆ, ಕಂಬಳಿ ಹಾಸಿ ಇಡ್ತಾರೆ ಇಲ್ಲೆಲ್ಲ ನೆಲದ ಮೇಲೆ ಕೂತ್ಕೊಳ್ಳೋದಕ್ಕೆ ಅಂತ. ಹಾಗೆ ಇಲ್ಲಿ ನಾವು ಮದುವೆ ಆದ ವರ್ಷದ ಫೋಟೋ ಇದೆ ನೋಡಿ, ಹಾಳಾಗೋಗಿದೆ ಎಲ್ಲ, ಅಷ್ಟೊಂದೇನು ಚೆನ್ನಾಗಿಲ್ಲ ಇಲ್ಲಿನ ಹವಾಮಾನಕ್ಕೆ, ಅವೆಲ್ಲ ಹಾಳಾಗೋಗಿದೆ. ಹಾಗೆ ನೆಲವೆಲ್ಲ ನೋಡಿ ಕಿತ್ತೋಗ್ಬಿಟ್ಟಿದೆ. ಇದು ಇಲ್ಲೊಂದು ರೂಮ್ ಇದೆ. ಹಾಗೆಯೇ ಇದು ಅಷ್ಟೇ, ನಾವು ಬಾಡಿಗೆ ಮನೆಯಲ್ಲಿರುವಾಗ ಟಿ ವಿ ಇಟ್ಕೊಳ್ಳೋದಕ್ಕೆ ಅಂತ ತೊಗೊಂಡಿರೋ ಸ್ಟ್ಯಾಂಡು. ಇವೆಲ್ಲ ನಾವು ಊರಿಗೆ ಕಳಿಸ್ಕೊಟ್ಟಿದ್ವಿ, ಇಲ್ಲಾದರೂ ಇವಾಗ ಬಳಕೆ ಆಗತ್ತಲ್ಲ ನಮಗೆ ಬೇಡ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಇಲ್ಲಿ ಕಳಿಸ್ಕೊಟ್ಟಿದ್ವಿ ನೋಡಿ. ಇಲ್ಲಿ ಅಡಿಕೆಯಿಂದ
ಬಾಗಿಲಿಗೆ ಈ ಥರ ಬಾಗಿಲು ತೋರಣ ಥರ ಮಾಡಿಟ್ಟಿದ್ದಾರೆ. ಇದು ಪುಟ್ಟ ಮನೆ, ಅಷ್ಟೇನು ದೊಡ್ಡ ಮನೆ ಅಲ್ಲ. ಹಾಗೆಯೇ ಮಣ್ಣಿನ ಮನೆ, ಇಲ್ಲಿ ದೇವ್ರ ಮನೆ ನೋಡಿ. ಇಲ್ಲಿ ಅಡುಗೆ ಮನೆಯಲ್ಲೇ ದೇವ್ರು ಇಟ್ಕೊಂಡಿರೋದು. ತೆಂಗಿನಕಾಯಿ, ಶಂಖ ಇವೆಲ್ಲ ಇದೆ. ಇದು ಗಂಧ ತೆಯ್ಯೋ ಕಲ್ಲು ಇದು. ಹಾಗೆಯೇ ಒಂದು ಮಣೆ. ಇಲ್ಲಿ ಮೇಲ್ಗಡೆ ಈ ಥರ ದೇವರನ್ನು ಇಟ್ಕೊಂಡಿರೋದು ಗೋಡೆಗೆ, ಗೋಡೆ ಮೇಲೆ. ಹಾಗೆಯೇ ನೋಡಿ, ಇದು ಅಡುಗೆ ಮನೆ ಗ್ಯಾಸ್ ಕಟ್ಟೆ ಇದು. ಅಲ್ಲಿ ಕೆಳಗಡೆ ಎಲ್ಲ ಉಪ್ಪು, ಉಪ್ಪಿನಕಾಯಿ ಈ ಥರ ಐಟಮ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಹಾಗೆಯೇ ಇದು ಟೀ ಎಲ್ಲ ಮಾಡಿದ್ರೆ ಅರಿಸೋದು. ಹಾಗೆ ನೋಡಿ, ಇಲ್ಲಿ ಗೋಡೆ ಒಳಗಡೆಯೇ ಈ ಥರ ಇದೆ, ಎಣ್ಣೆ ಇವೆಲ್ಲ ಇಟ್ಕೊಳ್ಳೋದಕ್ಕೆ. ಮೇಲ್ಗಡೆ ಎಲ್ಲ ಈ ಥರ ಡಬ್ಬಗಳ. ಇವಾಗ ಹೊಸದಾಗಿ ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಈ ಮನೆ ತುಂಬಾ ಹಾಳಾಗೋಗಿದೆ. ಇದು ಒಂಥರ ಬಿದ್ದೋಗೋ ಥರ ಕಾಣಿಸ್ತಿದೆ ಮೇಲೆಲ್ಲ ನೋಡಿದರೆ. ಇದು ಕೂಡ ಅಷ್ಟೇ. ಈ ಫಿಲ್ಟ್ರ್ ಕೂಡ ನಾವು ಬೆಂಗಳೂರಲ್ಲಿ ಬಾಡಿಗೆ ಮನೆಯಲ್ಲಿರುವಾಗ ಇಟ್ಕೊಂಡಿರುವಂಥದ್ದು. ಇಲ್ಲಿ ಮೇಲ್ಗಡೆ ಆರತಿ, ಗಂಟೆ ಇದೆಲ್ಲ ಇಟ್ಕೊಂಡಿದ್ದಾರೆ. ಇದು ಹೆರ್ಮಣೆ, ಇದು ಹೆರಿಯೋದಕ್ಕೆ ಬಳಸ್ತಾರಲ್ಲ. ಈ ಪಾತ್ರೆ ಸ್ಟ್ಯಾಂಡ್ ಕೂಡ ಇದು ನಾವು ಬಾಡಿಗೆ ಮನೆಯಲ್ಲಿರುವಾಗ ಇಟ್ಕೊಂಡಿರುವಂಥದ್ದೇ. ಇಲ್ಲಿ ನನ್ನ ಬಹಳಷ್ಟು ಮೆಮೊರೀಸ್ ಇದೆ. ಮದುವೆ ಆದ ಹೊಸದರಲ್ಲಿ ಇವೆಲ್ಲವನ್ನು ನಾವು ತಗೊಂಡಿರುವಂಥದ್ದಾಗಿತ್ತು. ಈ ಪಾತ್ರೆ ಸ್ಟ್ಯಾಂಡ್ ಇರ್ಬೋದು, ಟಿ ವಿ. ಹಾಗೆಯೇ ನೋಡಿ, ಇಲ್ಲಿ ದೀಪವನ್ನು ಹಚ್ಚೋದಕ್ಕೆ ಕರೆಂಟ್ ಇಲ್ಲ ಅಂತಾದರೆ ಹಚ್ಚೋದಕ್ಕೆ ಬುರುಡೆಯನ್ನು ಇಟ್ಟಿರೋದು ಗೋಡೆಯಲ್ಲಿ ಈ ಥರ ಮಾಡಿಟ್ಟಿರ್ತಾರೆ. ಹಾಗೆ ಇಲ್ಲಿ ಒಲೆ ಇದೆ, ಎರಡು ಥರ ಒಲೆ ಇದೆ ಇಲ್ಲಿ. ಹಾಗೆ ಕಬ್ಬಿಣದ ಹೆಂಚು ಇದು, ದೋಸೆ ಹಾಕೋದಕ್ಕೆ ದೋಸೆ ಕಾವಲಿ. ಹಾಗೆ ಇಲ್ಲೊಂದು ಕಿಟಕಿ ನೋಡಿ. ಈ ಥರದೆಲ್ಲ ಇವಾಗ ನೋಡೋದಕ್ಕೆ ತುಂಬ ಅಪರೂಪ, ಸಿಗೋದಿಲ್ಲ ಅಂತ ಹೇಳ್ಬೋದು ಇವಾಗ ಇವೆಲ್ಲ. ನಾನು ಒಂದು ಸರಿ ಈ ಮನೆ ವಿಡಿಯೋನ ಹಾಕಿದ್ದೆ. ಈ ಮನೆ ವಿಡಿಯೋ ಹಾಕಿದಾಗ ಮನೆ ಒಳಗಡೆ ಹಾಕಿರಲಿಲ್ಲ, ಸುಮ್ಮನೆ ನಾನು ಫಾಸ್ಟಾಗಿ ಹಾಕಿಬಿಟ್ಟಿದ್ದೆ. ಅಡುಗೆ ಮನೆ, ಊಟ ಮಾಡ್ತಿರೋದು ಇವೆಲ್ಲ. ಈ ಮನೆ ವಿಡಿಯೋ ಹಾಕಿದಾಗ ನನಗೆ 3.5 ಲಕ್ಷ ವ್ಯೂಸ್ ಆಗಿದೆ. ಹಾಗೆಯೇ ಇಲ್ಲಿ ನೋಡಿ, ಒಂದು ಮರದ ಕಪಾಟಿದೆ ಇಲ್ಲಿ, ತಟ್ಟೆ ಡಬ್ಬ ಈ ಥರ ಇವುಗಳನ್ನೆಲ್ಲ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು. ಈ ಥರ ಮನೆಗಳಲ್ಲಿ ದಿನ ಇರುವವರಿಗೆ ತುಂಬ ಕಷ್ಟ, ಧೂಳೆಲ್ಲ ತುಂಬ ಬರುತ್ತೆ. ನಮಗೆ ಅಪರೂಪಕ್ಕೆ ಬಂದು ಉಳಿಯೋವರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಕಾಡು ಒಳಗಡೆ ಈ ಥರ ಮಣ್ಣಿನ ಮನೆ ಇವೆಲ್ಲ ಸಿಗೋದು ತುಂಬ ಅಪರೂಪ. ಹಂಚು, ಮಣ್ಣಿನ ಮನೆ, ಸೋಗೆ ಇವೆಲ್ಲ ಇದೆಯಲ್ವಾ, ಇವೆಲ್ಲ ಸಿಗೋದು ತುಂಬ ಅಪರೂಪ. ಒಂಥರ ಖುಷಿ ಅನಿಸುತ್ತೆ ಅಪರೂಪಕ್ಕೆ ನಮಗೆ ಬಂದು ಉಳಿಯೋದಕ್ಕೆ. ದಿನ ಉಳಿಯೋವರಿಗೆ ಇದು ಸ್ವಲ್ಪ ಕಷ್ಟನೇ ಆಗುತ್ತೆ, ಯಾಕೆಂದರೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಗಲೀಜಾಗ್ತಾನೆ ಇರುತ್ತೆ ಈ ಮಣ್ಣು ಮನೆ. ಹಾಗೆಯೇ ಇಲ್ಲಿ ಮಿಕ್ಸಿ, ಗ್ರ್ಯಾಂಡರ್ ಮತ್ತು ಮಜ್ಜಿಗೆ ಕಡಿಯೋ ಮಿಷನ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ. ಇಲ್ಲಿ ಮಳೆಗಾಲದಲ್ಲೆಲ್ಲ ತುಂಬ ಕಷ್ಟ, ಮಳೆಗಾಲದಲ್ಲಿ ತುಂಬ ಅಂಬಳಗಳು ಬರುತ್ತೆ. ಹಾಗೆಯೇ ಹಾವು ಇವೆಲ್ಲ ಒಳಗಡೆ ಬಂದರೂ ಗೊತ್ತೇ ಆಗಲ್ಲ. ನೋಡಿ, ಇಲ್ಲೊಂದು ಜಪದ ಸರ ಇದೆ, ಜಪ ಮಾಡುವಾಗ ಬಳಸುವಂಥ ರುದ್ರಾಕ್ಷಿ ಸರ. ಹಾಗೆಯೇ ಇಲ್ಲಿ ಮೇಲ್ಗಡೆ ಕೆಲವೊಂದಿಷ್ಟು ಡಬ್ಬಗಳನ್ನು ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲೊಂದು ಮರದ ಕಬೋರ್ಡ್ ಇದೆ, ಇದು ಕೂಡ ಹಳೆಯ ಕಾಲದ್ದು. ಇದು ಇಲ್ಲಿ ಹಾಲು ಮಜ್ಜಿಗೆಯನ್ನೆಲ್ಲ ಇಟ್ಕೊಳ್ತಾ ಇದ್ರು ಮೊದಲು, ಈಗೂ ಕೂಡ ಇಟ್ಕೊಳ್ತಾರೆ. ಇದು ನೋಡಿ ಅಡುಗೆ ಮನೆ, ಇದು ಚಿಕ್ಕ ಮನೆ ಆದರೂ ಚೊಕ್ಕ ಮನೆ, ತುಂಬಾ ಕ್ಲೀನಾಗಿದೆ. ಆದರೆ ನೆಲ ಎಲ್ಲ ಕೂಡ ಹಾಳಾಗೋಗಿದೆ, ಹಳೆಯ ಮನೆ ಅಲ್ವಾ ಇದು. ಆದರೆ ಒಂಥರ ತಂಪಾಗಿರುತ್ತೆ, ಈ ಥರ ಮಣ್ಣಿನ ಮನೆ ತುಂಬಾ ತಂಪಾಗಿರುತ್ತೆ. ಈ ಮೇಲ್ಗಡೆ ಇರೋ ಡಬ್ಬಗಳಿಗೆಲ್ಲ ಒಲೆ ಬೆಂಕಿ ಉರಿಸ್ತಾರಲ್ವಾ, ಆ ಹೊಗೆಗೆ ಎಲ್ಲ ಕಪ್ಪಾಗಿಬಿಟ್ಟಿರುತ್ತೆ. ಹಾಗೆಯೇ ನೋಡಿ, ಇಲ್ಲಿ ಇದು ತರಕಾರಿಯನ್ನು ಕಟ್ ಮಾಡುವಂಥ ಮನೆ ಇದು. ಹಾಗೆಯೇ ಪಕ್ಕದಲ್ಲಿ ಇದು ಕಾಯನ್ನು ಹೆರಿಬೋದು, ತರಕಾರಿಯನ್ನು ಕೊಚ್ಚಬಹುದು, ಆ ಥರ ಮನೆ ಇದು. ಹಾಗೆಯೇ ಟೊಮೆಟೊ, ಕುಂಬಳಕಾಯಿ, ಸೌತೆಕಾಯಿ, ಮೂಲಂಗಿ ಇವೆಲ್ಲ ಇಲ್ಲೇ ಬೆಳೆಸಿರುವಂಥದ್ದು, ಅತ್ತೆ ಅಂದಿರೆ ಬೆಳೆಸ್ಕೊಂಡಿರುವಂಥದ್ದು. ಹಾಗೆಯೇ ಇಲ್ಲಿ ಹಿಂಡಿ, ಅಕ್ಕಿ ಇವೆಲ್ಲವನ್ನು ಈ ಸ್ಟೋರ್ ರೂಮಲ್ಲಿ ಇಟ್ಟಿರ್ತಾರೆ. ಹಾಗೆಯೇ ನೋಡಿ, ಇಲ್ಲಿ ಬಾಳೆಯನ್ನು ಪ್ರತಿದಿನ ಊಟ ಮಾಡೋದಕ್ಕೆ ಅಂತ ಕೊಯ್ದಿಡ್ತಾರಲ್ವ, ಅದ್ರ ಮೇಲೆ ಒಂದು ಗೋಣಿಯನ್ನು ಈ ಥರ ಮುಚ್ಚಿಡ್ತಾರೆ, ಅದು ಒಣಗಬಾರ್ದು ಅಂತ ಹೇಳಿಬಿಟ್ಟು. ಆಕೆ ಇಲ್ಲಿ ನೋಡಿ ಕಟ್ಟಿಗೆ ಎಲ್ಲ ಇಟ್ಕೊಂಡಿದ್ದಾರೆ, ಅಲ್ಲೊಂದು ನೋಡಿದ್ರಲ್ಲ ಅದಕ್ಕೆ ಟ್ರಂಕ್ ಅಂತ ಹೇಳ್ತಾರೆ. ಹಾಗೆಯೇ ಈ ಫ್ರಿಜ್ ನೀವು ನೋಡಿರ್ತೀರ, ನಾನು ಒಂದು ಸಾರಿ ಫ್ರಿಜ್ ಕ್ಲೀನಿಂಗನ್ನು ತೋರಿಸಿದ್ದೆ. ಇದು ನಮ್ಮನೆಯದು, ನಾವು ಅದನ್ನು ಇಲ್ಲಿ ತಂದಿಟ್ಟಿದ್ದೀವಿ. ನಾವು ಹೊಸದು ತೊಗೊಂಡ್ಮೇಲೆ ಅದನ್ನ ಇಲ್ಲಿ ತಂದಿಟ್ಟಿದ್ದೀವಿ. ಇಲ್ಲೂ ಕೂಡ ಬಳಕೆಗೆ ಚೆನ್ನಾಗಿರುತ್ತೆ, ಹಾಲು ಮೊಸರು ಇವೆಲ್ಲ ಇಟ್ಕೊಳ್ಳೋದಕ್ಕೆ ಇಲ್ಲಿ
ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ತಂದಿಟ್ಟಿದ್ದೀವಿ. ಹಾಗೇನೇ ಇಲ್ಲೊಂದು ಮಂಚ ಇದೆ, ಅತ್ತೆ ಮಾವ ಮಲಗ್ತಾರೆ, ಅದಕ್ಕೆ ಸೊಳ್ಳೆ ಪರದೆನ ಹಾಕ್ಕೊಂಡಿದ್ದಾರೆ. ಇಲ್ಲಿ ಕಂಬಳಿಯ ಬಳಕೆ ಜಾಸ್ತಿ ಮಾಡ್ತಾರೆ, ಯಾಕೆಂದರೆ ಇಲ್ಲಿ ತುಂಬ ಚಳಿ, ಚಳಿಗಾಲದಲ್ಲಿ ತುಂಬಾ ಚಳಿಯಾಗುತ್ತೆ. ಹಾಗೆ ನೋಡಿ, ಇಲ್ಲಿ ಉಪ್ಪಲ್ಲಿ ಹಾಕಿದಂಥ ಬೆಟ್ಟದ ನೆಲ್ಲಿಕಾಯಿ ಇದೆ, ಆಮೇಲೆ ಇಲ್ಲಿ ಲಟ್ಟಣಿಗೆಗಳು ಇವೆಲ್ಲ, ಚಪಾತಿ ಇವೆಲ್ಲ ಲಟ್ಟಿಸೋದು. ಆಮೇಲೆ ಇದು ಜಮಟೆ, ಪೂಜೆ ಮಾಡೋ ಟೈಮಲ್ಲಿ ಜಮಟೆ ಬಡಿತಾರಲ್ವ ಅದು. ಇದು ಮನೆಯ ಹಿಂಭಾಗ. ಹಾಗೆಯೇ ಇದು ಬಾತ್ರೂಮ್, ಇದು ಎರಡು ಬಾತ್ರೂಮ್ ಇದೆ, ಒಂದೇ ಹಂಡೆ ಇದೆ ನೋಡಿ. ಇಲ್ಲಿ ಆ ಕಡೆ ಈ ಕಡೆ ಎರಡು ಕಡೆ ಸ್ನಾನ ಮಾಡ್ಬೋದು. ಇದು ಸೀಗೆಕಾಯಿ ಪುಡಿ, ಅಟ್ಲಕಾಯಿ ಅಂತ ಹೇಳ್ತೀವಲ್ವ, ಅಂಟುವಾಳಕಾಯಿ, ಅದರ ಪೌಡ್ರು, ನಂತರ ಕುಂಬಳಕಾಯಿ ಇವೆಲ್ಲ ಇಟ್ಕೊಂಡಿದ್ದಾರೆ. ಆಮೇಲೆ ಇವಾಗ ಹೀಗೆ ಹೋಗ್ತಾ ಹೋದರೆ ಇಲ್ಲಿ ಕೊಟ್ಟಿಗೆ ಇದೆ. ಇಲ್ಲಿ ನೋಡಿ, ತರಗೆಲೆಗಳನ್ನೆಲ್ಲ ಒಟ್ಟು ಮಾಡಿಬಿಟ್ಟು ಸಗಣಿ ನೀರು ಹಾಕಿ ಗೊಬ್ಬರನ ಮಾಡಿದ್ದಾರೆ. ಇದು ತೋಟಕ್ಕೆ ಹಾಕೋದಕ್ಕೆ ಅಂತ ಮಾಡಿರುವಂಥ ಗೊಬ್ಬರ. ಅಡಿಕೆ ಮರ ಇವೆಲ್ಲ ಇದೆಯಲ್ವ, ಕಾಳುಮೆಣಸು, ಇವಕ್ಕೆಲ್ಲ ಹಾಕೋದಕ್ಕೆ, ಹಾಗೆ ಹೂವಿನ ಗಿಡಗಳಿಗೂ ಕೂಡ. ಇಲ್ಲಿ ಕೊಟ್ಟಿಗೆ ಇದೆ, ಅಲ್ಲಿಂದನೇ ಸಗಣಿ ನೀರನ್ನೆಲ್ಲ ತಂದುಬಿಟ್ಟು ಎಲೆಗಳ ಮೇಲೆ ಹಾಕಿ ಗೊಬ್ಬರನ ರೆಡಿ ಮಾಡ್ತಾರೆ. ಹಾಗೆಯೇ ಇಲ್ಲಿ ಒಳಗಡೆ ಹೋದರೆ ಒಂದು ಎಮ್ಮೆ ಇದೆ ನೋಡಿ. ಬೆಳಿಗ್ಗೆ ಆಗಿರೋದ್ರಿಂದ ಇನ್ನೂ ಕೊಟ್ಟಿಗೆನ ಕ್ಲೀನ್ ಮಾಡಾಗಿಲ್ಲ, ಹಾಲೆಲ್ಲ ತೆಗೆದಾದಮೇಲೆ ಕೊಟ್ಟಿಗೆನ ಕ್ಲೀನ್ ಮಾಡ್ತಾರೆ. ಹಾಗೆಯೇ ಮುಂದ್ಗಡೆ ಇಲ್ಲಿ ಸೇವಂತಿಗೆ ಗಿಡ ಇವೆಲ್ಲ ನೋಡ್ಬೋದು. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ನೋಡಿ, ಒಂದು ಹಸು ಇದೆ, ಆಮೇಲೆ ಎರಡು ಹಸುವಿನ ಕರು, ಎರಡು ಹಸು, ಒಂದು ಎಮ್ಮೆ ಇದೆ. ಇಲ್ಲಿ ಕೊಟ್ಟಿಗೆ ತುಂಬ ದೊಡ್ಡದಾಗಿದೆ, ಮೇಲ್ಗಡೆ ಇಲ್ಲೆಲ್ಲ ಹುಲ್ಲನ್ನು ಇಟ್ಟಿದ್ದಾರೆ, ಹಸುಗಳಿಗೆ ಮೇವು ಬೇಕಲ್ವಾ ಅದಕ್ಕೆ. ಹಾಗೆ ಇದು ಹಸುಗಳಿಗೆ ಕುಡಿಯೋದಕ್ಕೆ ಕೊಡೋಕ್ಕೆ ನೀರು ಇದು. ಹಾಗೆಯೇ ಅವೆಲ್ಲ ಹುಲ್ಲನ್ನು ಹಾಕೋದಕ್ಕೆ ಆ ಥರ ಮಾಡಿಟ್ಟಿರ್ತಾರೆ, ಹಸುವಿಗೆ ಮೇವು ತಿನ್ನೋದಕ್ಕೆ. ಯಾಕೆಂದರೆ ಹುಲ್ಲು ಕೆಳಗಡೆ ಬಿದ್ದರೆ ಸಗಣಿಯಲ್ಲೆಲ್ಲ ಬಿದ್ದು ಗಲೀಜು ಮಾಡ್ಕೊಂಡ್ಬಿಡ್ತಾವಲ್ವ ಅದಕ್ಕೋಸ್ಕರ. ಹಾಗೆಯೇ ಇಲ್ಲಿ ಸಗಣಿ ನೋಡಿ, ಕೊಟ್ಟಿಗೆಯಿಂದ ತೊಳೆದಂಥ ನೀರೆಲ್ಲ ಇಲ್ಲಿ ಬರುತ್ತೆ, ಸಗಣಿ ನೀರು. ಹಾಗೆಯೇ ಇಲ್ಲಿ ಸಗಣಿ ಕರಡ್ಬಿಟ್ಟು ಗೊಬ್ಬರ್ ಗ್ಯಾಸ್ ಇದೆ, ಇಲ್ಲಿ ಸಗಣಿನ ಕರಡು ಬಿಡ್ತಾರೆ ಇಲ್ಲಿ ಗೊಬ್ಬರ್ ಗ್ಯಾಸಿಗೆ. ಹಾಗೆಯೇ ಕೆಳಗಡೆ ಅಲ್ಲೇ ಒಂದು ಗೊಬ್ಬರ ರೆಡಿ ಮಾಡೋ ಜಾಗ ಕೂಡ ಇತ್ತು, ನೋಡ್ಬೋದು ನೀವು. ಹಾಗೆಯೇ ಇದು ಇಲ್ಲಿ ಕಬ್ಬನ್ನು ಬೆಳೀತಿದ್ರು, ಕಬ್ಬಿನ ಹಾಲು ತೆಗೆಯೋ ಮಷಿನ್ ಇದು, ಆಲೆಮನೆ ಅಂತ ಮಾಡ್ತಾರಲ್ವ ಆ ಟೈಮಲ್ಲಿ ಕಬ್ಬಿನ ಹಾಲು ತೆಗೆಯೋದು. ಮೊದಲು ಇಲ್ಲಿ ಕೋಣ ಕೂಡ ಇತ್ತು, ಆಲೆಮನೆಗೆ ತೊಗೊಂಡು ಹೋಗ್ತಾ ಇದ್ರು. ನಮ್ಮ ಮನೇಲೂ ಕೂಡ ಮೊದಲು ಕಬ್ಬನ್ನು ಬೆಳೀತಾ ಇದ್ರು, ಇವಾಗೊಂದು ಮೂರ್ನಾಲ್ಕು ವರ್ಷದಿಂದ ಕಬ್ಬನ್ನು ಬೆಳೀತಾ ಇಲ್ಲ. ಈ ಕಡೆ ಒಂದು ಬಾವಿ, ಆಲೆ ಮನೆಗೆ ಬೇಕಾಗುವಂಥ ಮಷಿನ್ಗಳು ಇವೆಲ್ಲ ಇಟ್ಟಿದ್ದಾರೆ. ಅದರ ನಂತರ ಇಲ್ಲಿ ಒಳಗಡೆ ಬಂದರೆ ಕೊಟ್ಟಿಗೆ ಇದು. ಇಲ್ಲಿ ನೋಡಿ, ಇಲ್ಲಿ ಹುಲ್ಲನ್ನು ಕಟ್ ಮಾಡುವಂಥ ಮಷಿನ್ ಇದು, ಹುಲ್ಲನ್ನು ಕಟ್ ಮಾಡಿ ಹಸುಗಳಿಗೆ ಮೇವನ್ನು ಹಾಕೋದಕ್ಕೆ ಅಂತ. ಹಾಗೆ ಇಲ್ಲಿ ಪುಟ್ಟ ಪುಟ್ಟ ಕರುಗಳನ್ನೆಲ್ಲ ಮೊದಲು ಕಟ್ಟೋದಕ್ಕೆ ಅಂತ ಈ ಥರ ಮಾಡಿಟ್ಟಿದ್ರು. ಇವಾಗ ಮೊದಲಿನಷ್ಟು ಹಸುಗಳಿಲ್ಲ, ಮೊದಲೇ ಇನ್ನೂ ಜಾಸ್ತಿ ಹಸುಗಳಿತ್ತು. ಇಲ್ಲಿ ಕೊಟ್ಟಿಗೆ ತುಂಬ ದೊಡ್ಡದಾಗಿದೆ ನೋಡಿ, ಇಲ್ಲಿ ಪುಟಾಣಿ ಕರು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ನೋಡಿ. ಇವೆಲ್ಲ ಹಸುಗಳಿಗೆ ಮೇವು ಇಟ್ಟಿರುವಂಥದ್ದು, ಹಿಂಡಿ ಇವೆಲ್ಲ ಇರುತ್ತಲ್ವ ಅದು. ಇದು ಕೊಟ್ಟಿಗೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ಅಲ್ಲಿ ದೂರದಲ್ಲಿ ಕಾಣ್ತಿರೋದು ಮನೆ. ಹಾಗೆಯೇ ನೋಡಿ, ಮೇಲುಗಡೆ ಎಲ್ಲ ಸುತ್ತಲೂ ಕಾಡು, ತುಂಬ ಚಳಿ. ಚಳಿಗಾಲದಲ್ಲಂತೂ ಇಲ್ಲಿ ತುಂಬ ಚಳಿ, ಎರಡು ಮೂರು ಕಂಬಳಿ ಹೊತ್ಕೊಂಡ್ರೂ ಚಳಿ ಆಗ್ತಾನೆ ಇರುತ್ತೆ, ಅಷ್ಟು ಚಳಿ ಇದೆ ಇಲ್ಲಿ. ಇಲ್ಲಿ ಕೆಳಗಡೆ ಭತ್ತದ ಗದ್ದೆ ಮಾಡಿದ್ದಾರೆ, ಮೊದಲು ಇಲ್ಲಿ ಕಬ್ಬು ಕೂಡ ಬೆಳೀತಾ ಇದ್ರು. ಇಲ್ಲೆಲ್ಲ ಅತ್ತೆಯಂದಿರು ಹಾಕಿರೋ ತರಕಾರಿ ಗಿಡಗಳಿದೆ, ಭಾಳಷ್ಟು ಹೂವಿನ ಗಿಡಗಳು ಕೂಡ ಹಾಕಿದ್ದಾರೆ. ಬೇಕಂದರೆ ಆ ವಿಡಿಯೋ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಇವಾಗೆಲ್ಲ ಈ ಥರ ಮನೆ ನೋಡೋದಕ್ಕೆ ಸಿಗೋದು ತುಂಬ ಅಪರೂಪ ಅಲ್ವಾ, ಈ ಥರ ಮಣ್ಣಿನ ಮನೆ. ಇವೆಲ್ಲ ಮೊದಲಿನ ಕಾಲದಲ್ಲಿ ಋಷಿಮುನಿಗಳ ಕಾಲದಲ್ಲೆಲ್ಲ ಕಾಡಲ್ಲಿ ಇರ್ತಿತ್ತು ಅಂತ ನಾವು ರಾಮಾಯಣದಲ್ಲೆಲ್ಲ ನೋಡ್ತಾ ಇದ್ವಿ. ಅದೇ ಥರ ಇದೆ ಇದು ಕೂಡ. ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟವಾಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.